ಮಾಡಬೇಕಾಯ್ತಾ ಸೌಂದರ್ಯ ಈ ನಿಸರ್ಗ ದೇವಿಯ ಸೊಬಗನ್ನು ನೋಡ್ತಾ ಇದ್ರೆ ನೋಡ್ತಿದ್ರೆ ಜೀವನ ಪೂರ್ತಿ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ಕಣೆ ಕಣ್ರಿ ಹಿಂಗೆ ಇವ್ರ ಮುಖಗಳು ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಹೊಟ್ಟೆ ಬಟ್ಟೆಗೆ ಯಾರು ನಿಮ್ ತಾತ ತಂದು ಕೊಡ್ತಾನ ಬೋರ್ಗರೆದು ಜಲ್ ಜಲ್ ಎಂದು ಅರಿಯುವ ಜಲಧಾರೆಯ ಕಂಚಿನ ಕಂಠದ ಶಬ್ದಗಳು ಮನಸ್ಸಿಗೆ ಉಲ್ಲಾಸ ಬೀರುವ ತಣ್ಣನೆಯ ಗಾಳಿ ಹಸಿರು ತೋರಣಗಳಿಂದ ಬೆಳೆಸಿಕೊಂಡಿರುವ ಗಿಡಮರ ಬಳ್ಳಿಗಳು ಎಲ್ಲಿದೆ ಗಿಡಮರಗಳು ಗಿಡಮರಗಳು ನೋಡಲ್ಲ ದಾಸೋಡ ಕೊಪ್ಪಲಲ್ಲಿ ಎಷ್ಟವ ಮನಸ್ಸಿಗೆ ಉಲ್ಲಾಸ ಬೀರುವ ಬಗೆ ಬಗೆಯ ಪುಷ್ಪ ರಾಶಿಗಳು ಇವೆಲ್ಲ ಒಟ್ಟಾಗಿ ಸೇರಿ ಈ ನವ ದಂಪತಿಗಳಿಗೆ ಸ್ವಾಗತವನ್ನೇ ಕೋರುವಂತಿದೆ ಅಲ್ಲ ಇದೆಲ್ಲ ನೋಡ್ತಿದ್ರೆ ನನಗೆ ಹೊಟ್ಟೆ ಊಟನು ಬೇಡ ಏನು ಬೇಡ ನಿಮ್ ಜೊತೆ ಯಾವಾಗ ಹಿಂಗೆ ಇರೋಣ ಅನ್ಸುತ್ತೆ ಸೌಂದರ್ಯ ಸೌಂದರ್ಯ ಕಾಡು ಮೋಡಗಳ ತೆರೆಗಳು ಒಂದೇ ಸಾರಿ ಸೂರ್ಯನ ಕಿರಣಗಳಿಗೆ ಎದುರಾದಂತೆ ಈ ನಿನ್ನ ತ್ರಿನೇತ್ರಗಳು ನನ್ನನ್ನ ಏಕಚಿತ್ತವಾಗಿ ನೋಡಿ ನುಂಗಿ ನೀರು ಕುಡಿದು ಬಿಡುವಂತಿದೆಯಲ್ಲ ಅಂದ್ರೆ ನಾನು ದೇವ್ವ ನೀರು ಕುಡಿತೀನಿ ಅಂತ ಏನ್ ಚಿನ್ನ ಚಿನ್ನ ಅಂತ ಚಿನ್ನ ಕೊಡಿಸ್ಬೇಕಷ್ಟೇ ಆಯ್ತು ಕೊಡಿಸುವ ಇವ್ರ ಮೇಲೆಲ್ಲ ಆನೆ ಮಾಡಿ ಏನಂತ ಕೊಡಿಸ್ತೀನಿ ಅಂತ ಆಯ್ತು ರೋಡ್ ಗೋಲ್ಡ್ ಕೊಡಿಸ್ತೀನಿ ಆಯ್ತು ಅವ್ರ ಮೇಲೆ ಹಣಗೂ ರೋಡ್ ಗೋಲ್ಡ್ ನೀವ್ ಯಾವಾಗ್ಲೂ ಹಿಂಗೆ ಜೊತೆನಲ್ಲೇ ಇರ್ರಿ ಏನಕ್ ಗೊತ್ತಾ ಈ ನಿಮ್ಮ ಏನ್ ಹೇಳ ಚಿನ್ನ ಅಯ್ಯೋ ಚಿನ್ನ ಅಂದು ಅಂದು ನನ್ ಗಂಡ ತುಂಬಾ ಮೂಡ್ ಬರಿಸ್ತಾ ಇದ್ದಾನಪ್ಪ ಈ ಕೆಸರಲ್ಲಿ ಕಮಲ ಅರಳತ್ತೆ ಗೊತ್ತಾ ಗೊತ್ತು ಆ ಕೆಸರಲ್ಲಿ ಅರಳಿರೋ ಕಮಲ ತರ ಇದೆ ನಿಮ್ ಈ ಮುಖ ಯಾವಾಗ್ಲೂ ನಿಮ್ ಮುಖನೇ ನೋಡ್ತಾ ಇರ್ಬೇಕು ಅನ್ಸುತ್ತೆ ಹಿಂಗ್ ನೋಡ್ತಾ ಇದ್ರೆ ಈ ಜಗತ್ತೇ ನನ್ ಕಣ್ಣಿಗೆಲ್ಲ ಶೂನ್ಯನೇ ಕಾಣುತ್ತೆ ರೀ ಹೌದಾ ಚಿನ್ನ ಮುಂದೆ ಕೇಳಕ್ ಬರ್ತಾ ಇಲ್ವ ರೀ ಆ ಕಡೆ ತಿರುಗ್ ನೋಡಿ ಗೊತ್ತಾಗುತ್ತೆ ಸೌಂದರ್ಯ ನನ್ನ ನಿನ್ನ ಸಂಬಂಧ ತಿಪ್ಪೆ ಉಪ್ಪರಿಕೆಷ್ಟಿದ್ದರು ಸಹ ಏನ್ರಿ ತಿಪ್ಪೆ ಹಿಪ್ಪೆ ಅಂತಿದೀರ ತಿಪ್ಪೆ ಉಪ್ಪರಿಕೆಷ್ಟಿದ್ದರು ಸಹ ಭಗವಂತ ನನ್ನಿಂದ ನಿನಗೆ ಮೂರ್ ಗಂಟು ಹಾಕ್ಸಿ ಒಂದ್ಗೂಡಿಸಿದ ನಮ್ಮಿಬ್ಬರ ಈ ಪವಿತ್ರವಾದ ಬಂಧನ ಈ ವನಸಿರಿಯ ಯಾವ ವನಸಿರಿ ಈ ವನಸಿರಿಯ ಸದಾ ಪಚ್ಚ ಹಸಿರನಂತೆ ಪ್ರಜ್ವಲಿಸುತ್ತಿರಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಹಲೋ ಅಯ್ಯೋ ಯಾರು ನಾನು ಪ್ರಜ್ವಲ್ ಸೌದಿನೇ ಮಾಡಿರ್ಬೇಕು ಹೇಳಿ ಹೇಳಿ ಹೌದಾ ಯಾವಾಗಿಂದ ಸರಿ ಆಯ್ತು ನಾನು ಬರ್ತೀನಿ ರೀ ಯಾರದ್ರಿ ಫೋನು ಊರಿಂದ ಕರೆ ಬಂದಿತ್ ಕಣೆ ಊರಿಂದ ಬೇರೆ ಬಂದಿತ್ತ ನಿಮ್ಗೆ ನಮ್ಮ ಅಪ್ಪನ್ಗೆ ತುಂಬಾ ಸೀರಿಯಸ್ ಅಂತ ಮದ್ವೆ ಮಾಡ್ಕೊಂಡ್ಬಿಟ್ಟು ಈಗ ನಮ್ಮ ಅಪ್ಪಂದ್ ಬಂತು ನಮ್ಮ ಅವ್ವಂದ್ ಬಂತು ಅಂತ ಈಗ ಹಂಗಾರೆ ನೀ ತಾವೀಗ ತಾವೀಗ ಹೋಗ್ಬೇಕಾ ಹೌದು ಹೋಗ್ಬೇಕು ಅನ್ಕೊಂಡಿದ್ದೀರ ಹೀಗ ಏನ್ ಮಾಡೋದು ಮಾಡ್ತೀನಿ ರೀ ಬನ್ನಿ ಒಂದ್ ನಿಮಿಷ ಇವತ್ತು ಏಪ್ರಿಲ್ 1st ಗೊತ್ತಿಲ್ವಾ ನಿಮ್ಗೆ ಹೌದಾ ಅಂತ ಬಾಯಿ ಬೇರೆ ಬಿಡ್ತೀರ ಸೊಳ್ಳೆ ನುಗ್ಬಿಟ್ಟ ಅದು ಹೌದು ಇವತ್ತು ಏಪ್ರಿಲ್ 1st ಮತ್ತೆ ಇವತ್ತು ಮದ್ವೆಗ್ ಹೊಸದ್ರಲ್ಲಿ ಇವನು ಹುಡುಗಿ ರೆಂಟಿನ್ ಕರ್ಕೊಂಡು ರೋಡ್ ಅಲ್ಲಾಡ್ತಿರ್ತಾನೆ ಅನ್ಬಿಟ್ಟು ಏಪ್ರಿಲ್ 1st ದಿವಸ ಫೂಲ್ ಮಾಡ್ತಿದಾರ್ರಿ ನೀವೇನ್ರಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಹೌದಾ ಚಿನ್ನ ಹಂಗಂತೀಯ ಅಯ್ಯೋ ಏನ್ ನಾನೇ ನಿಮ್ಗೆ ಸುಳ್ಳು ಹೇಳ್ತೀನಾ ನಿಮ್ಗೆ ಏನಾರು ನಾನು ಕೇಳಿ ಬಯಸ್ತೀನಾ ನಿಮ್ಗೆ ನನ್ ಮೇಲೆ ಇಷ್ಟ ಇಲ್ವಾ ಆಯ್ತು ಬಿಡಿ ಇದಕ್ಕೇನ್ ಕಮ್ಮಿ ಇಲ್ಲ ಮತ್ತೆ ನಾನು ನಿಮ್ಗೆ ಯಾವತ್ತಾದ್ರೂ ಕೇಳಿ ಬಯಸಿದೀನೇನ್ರಿ ಇಲ್ಲ ಚಿನ್ನ ಮತ್ತೆ ನನ್ನಂತ ಹೆಂಡತಿ ಪಡೆಯೋದಕ್ಕೆ ನೀವು ತುಂಬಾ ಪುಣ್ಯ ಮಾಡಿರ್ಬೇಕು ತಾನೆ ಓ ಬಾರಿ ಪುಣ್ಯ ಮಾಡಿರ್ಬೇಕು ಅದಕ್ಕೆ ಹೇಳೋದು ಹೆಂಡತಿ ಮಾತು ಕೇಳಬೇಕು ಅಂತ ಹೆಂಡತಿದಿರ್ ಮಾತು ಕೇಳಿ ಹೆಂಡತಿ ಮಾತು ಕೇಳಿದ್ರೆ ಗೋವಿಂದ
ಏನು ಅಂದ್ರಿ? ಒಂಚೂರು ಗ್ಯಾಪ್ ಈಗ ಹೇಳಿ, ಎಂಟಿ ಮಾತು ಕೇಳಿದ್ರೆ ಎಂಟಿ ಮಾತು ಕೇಳಿದ್ರೆ ಜೀವನದಲ್ಲಿ ಉದ್ಧಾರ ಆಯ್ತು. ಏನಿ ಸತಿ ಹೇಳಿ. ಸೌಂದರ್ಯ ನಿನ್ನಂತ ಸುಗುಣವತಿಯನ್ನು ಬಹಳ ಸಂಗಾತಿಯನ್ನಾಗಿ ಪಡೆದ ನಾನೇ ಭಾಗ್ಯಶಾಲಿ. ಸೌಂದರ್ಯ ಭಾಗ್ಯಶಾಲಿ. ನಿಮ್ಮಂತ ಗಂಡನ ಶಿವನ ಸಾನ್ನಿಧ್ಯಕ್ಕೆ ಹೂವಿನ ಜೊತೆ ನಾರು ಸ್ವರ್ಗ ಸೇರಿದಂತಾಯ್ತು ನಮ್ಮಿಬ್ಬರ ಬಾಳು. ಏನ್ರಿ ಅಂದ್ರೆ ನಿಮ್ ಮಾತಿನ ಅರ್ಥ? ನಾನು ಹೂವು ನೀವು ನಾರು ಅಂತನಾ? ಇಲ್ಲಿ ನೋಡಿ, ಅಲ್ಲ ನೋಡೋದು ಹೇಳಿ ಚಿನ್ನ. ಹೇಳಿ ಅರ್ಥ ಆಗ್ಲಿಲ್ವಾ? ಅಂದ್ರೆ ನಾನು ಹೂವು ನೀವು ನಾರು ಅಂತನಾ? ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಾ? ಹಿಂಗೆಲ್ಲ ಮಾತಾಡಿ ನನಗೆ ಯಾಕ್ರಿ ಬೇಜಾರು ಮಾಡ್ತೀರಾ? ಸುಮ್ಮನೆ ಇರಿ, ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಈಗ ಚಿನ್ನ ಗಿನ್ನ ಅಂತೀರಾ? ನೋಡಿ, ನಾನು ಯಾವತ್ತು ನಿಮ್ಮನ್ನ ಆ ರೀತಿ ಮಾತಾಡಿಲ್ಲ ರೀ. ಏನ್ ಚಿನ್ನ ರೀ, ನೀವೇ ನನ್ನ ಆರಾಧ್ಯ ದೇವರಿ, ನನ್ನ ಆಸ್ತಿ ಪಾತಿಗೆಲ್ಲ ನೀವೇ ಅಲ್ವಾ ಅಧಿಪತಿ? ಥ್ಯಾಂಕ್ ಯು ಚಿನ್ನ, ನೀನೇ ನನ್ನ ಬಾಳಿನ ಸರ್ವೇಶ್ವರಿ. ಮತ್ತೆ ನೀವು ನನ್ನ ಬಾಳಿನ ಸರ್ವೇಶ್ವರ.